ಸುವರ್ಣ ನೋಡಿ, ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಅಯ್ಯೋ, ಸ್ವಲ್ಪ ಗಿಲ್ಪ ಎಲ್ಲ ಇಲ್ಲಪ್ಪ, ಪೂರ್ತಿಯಾಗೇನೆ ಹೆಚ್ಚು ಕಡಿಮೆ ಆಗತ್ತೆ. ಅದರಲ್ಲೂ ನಾನು ಕಳಿಸಿರೋ ವ್ಯಕ್ತಿ ಅಂದ್ರೆ ಏನು ಸಾಮಾನ್ಯದನು ಅಂತ ತಿಳ್ಕೊಂಡಿದ್ಯಾ? ಏಕ್ ಮಾರ್ ದೋ ಟುಕ್ಕಡ ಅನ್ನೋ ಜಾತಿ. ಹಾ, ಇದೋ ಸರಿಯಾದ ಟೈಮ್. ಚುಚ್ಚಿ, ಈ ಕತ್ತಿನ ಇಲ್ಲೇ ಮುಗಿಸ್ಬಿಡ್ತೀನಿ. ಕೃಷ್ಣ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಿನ್ ಹತ್ರ ಇನ್ನೂ ಒಂದ್ ವಿಷಯ ಹೇಳಬೇಕು. ಏನು? ಅದೇ, ನನ್ ಮಗಳ ಸೋನಿಯಾ ಈಗ ನನ್ ಜೊತೆನಲ್ಲೇ ನನ್ ಮನೆನಲ್ಲೇ ಸೇಫ್ ಆಗಿದ್ದಾಳೆ. ಸುಮ್ನೆ ಅಲ್ಲಿ ಹೋಗಿ ಅಳ್ತಾ ಕೂತ್ಕೋಬೇಡ. ನಿನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ನೀರ ನನ್ ಮನೆಗೆ ಬಂದ್ಬಿಡು. ನನ್ ಮಗಳ ಸೋನಿಯಾ ಜೊತೆನಲ್ಲಿ ನಿನ್ನ ಸೆಟಲ್ ಮಾಡ್ತೀನಿ. ಓಕೆ? ನೋ, ನೆವರ್. ಮಧುಗೆ ಏನು ಆಗಲ್ಲ, ಆದ್ರೆ ಮಾತ್ರ ನಿಮ್ಮಿಬ್ಬರನ್ನೂ ನಾನು ಸುಮ್ಮನೆ ಬಿಡಲ್ಲ. ಜೆಪಿ ನಗರ್ ಪೊಲೀಸ್ ಸ್ಟೇಷನಾ ಸರ್? 16th ಮೇನ್ 7th ಕ್ರಾಸ್ ನಲ್ಲಿ 658 ಅನ್ನೋ ಮನೆ ನಂಬರ್ ನಲ್ಲಿ ಮಧು ಅಂತ ಇದ್ದಾರೆ. ಅವ್ರನ್ನ ಪಾಪ ಯಾರೋ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಅಲ್ಲಿಗೆ ಹೋಗಿ ಅವ್ರನ್ನ ಸೇವ್ ಮಾಡಿ. ಹಾ, ಅದೆಲ್ಲ ಏನು ಬೇಡ ಬಿಡಿ ಸರ್, ಅವ್ರ ಹಿತೈಷಿ ಅನ್ಕೊಳ್ಳಿ. ಥ್ಯಾಂಕ್ಸ್. ಅಪ್ಪ, ನಿನ್ನ ಆಶೀರ್ವಾದ ಮಾಡಿಪ್ಪ. ಎಲ್ಲ ಇವಳ ನಾನಿಕಿನ ಕೊಲ್ಲಬೇಕು ಅಂತ ಹೊಂಟ್ರ ಇಕಿ ನನ್ನನ್ನು ಅಪ್ಪ ಅಂತ ಪೂರ್ತಿ ನಂಬಿಟ್ಟಾಳಲ್ಲ. ಯಾವತ್ತೂ ನಾನು ಕಾಣದೇ ಇರೋ ಪ್ರೀತಿನ ನನ್ನ ಮೇಲೆ ತೋರಿಸ್ಲಿಕ್ಕತ್ತಾಳಲ್ಲ. ಇಷ್ಟೊಂದು ಮುಗ್ದೇದಾಳಕ್ಕೆ. ಇಂಥಕಿನ ಕೊಂದು ನಾನು ಅದೇನು ಮಹಾ ಸಾಧಿಸೋದದ? ಆಶೀರ್ವಾದ ಮಾಡಿ. ನಾನು ನಿಮ್ಮ ಮಗಳು ಅಂತ ನಿಮ್ಗೆ ಒಪ್ಕೊಳಕ್ ಆಗ್ತಿಲ್ವಾ? ನನಗಂತೂ ನೀವೇ ಅಪ್ಪ. ಯಾಕಪ್ಪ ಅಳ್ತಿದ್ದೀರಾ? ನಿಮ್ಮ ಕಣ್ಣಲ್ಲಿ ನೀರು. ನನಗಂತೂ ಇವತ್ತು ತುಂಬ ಸಂತೋಷ ಆಗ್ತಿದೆ. ಇಲ್ಲವಾ, ಇಲ್ಲ, ನೀನು ನನ್ನ ಮಗಳ. 3 ವರ್ಷ ಕಾಲ ನನಗಂತ ಸುಖವಾಗಿ ಬಾಳವ. ಗೇಟ್ ಓಪನ್ ಇದೆಯಲ್ಲ. ಏನು ಏನೋ ಗೊತ್ತಿಲ್ಲವಾ, ನಿನ್ನೊಳಗೆ ಅದೇನೋ ಶಕ್ತಿ ಅದ ನೋಡು. ನನ್ನ ಕಣ್ಣ ನೀನು ತರಿಸ್ಬಿಟ್ಟು. ನೀನು ಇಷ್ಟು ವರ್ಷ ನನ್ನ ಮಗಳ ಸಲುವಾಗಿ ನೀನು ಹುಡುಕೋದ ತಿರುಗ್ತಿದ್ದೆ. ಅಕಸ್ಮಾತ್ ಅಕ್ಕಿ ಏನ್ರ ಸಿಕ್ಕಿದ್ರೆ ಅಕ್ಕಿ ನಿನ್ನಷ್ಟು ಚಲೋ ಇರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ ಅಲ್ವಾ? ನನ್ನಂತ ಬಂಡಿನ ಕರಗಿಸ್ಬಿಟ್ಟಿಲ್ಲ ನೀನು. ಅಪ್ಪ, ಯಾಕೆ ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ? ನಂಗೆ ನಿಜ ಕಷ್ಟ ಆಗುತ್ತೆ. ಅಬ್ಬಾ, ನನ್ನ ಪುಣ್ಯ, ಏನೂ ಆಗಲಿಲ್ಲ,
बंद नोड़ो समाधान इतना।